ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನಾವು ವ್ಲಾಗ್ನ ಶುರು ಮಾಡ್ತಾ ಇದ್ದೆ, ಹಾಗೆ ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಿತ್ತು. ಸೊ ಅದರ ಬಗ್ಗೆ ಹೇಳೋಣ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ಶಾರ್ಟ್ ವಿಡಿಯೋ ಇದು, ಕಂಪ್ಲೀಟಾಗಿ ನೋಡಿ. ಇದ್ರ ಬಗ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಕೂಡ ನಿಮ್ಮ ವಿಡಿಯೋನ ಶೇರ್ ಮಾಡ್ಬೋದು. ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ನಾನು ನಿಮಗೆ ಎಷ್ಟಿನ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಿದ್ದೆ, ಅದ್ರ ಬಗ್ಗೆ ಇವಾಗಲೂ ಕೂಡ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಾ, ತೊಗೊಂಡಿದ್ರಲ್ಲ ಹೇಗಿದೆ, ಏನು ಪ್ರೈಸು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ ಅದು ಪ್ರಾಡಕ್ಟ್ ಬಂದ್ಬಿಟ್ಟು. ನಮಗೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆಯ ವಾಷಿಂಗ್ ಮಿಷಿನ್ ಬೇಕಂತ ಅಂದರೆ ಖಂಡಿತ ತೊಗೋಬೋದು, ದೇಸಿ ಪ್ರಾಡಕ್ಟು. ಇವಾಗಂತೂ ಎಲ್ಲರೂ ಕೂಡ ಟಾಪ್ ಲೋಡ್ ಮಿಷಿನನ್ನು ರೆಫರ್ ಮಾಡ್ತಾರೆ. ಸೊ ಆ ಒಂದು ಕೆಟಗರಿಲೇ ಇರುತ್ತೆ ಈ ಒಂದು, ಆದರೆ ಕಡಿಮೆ ಪ್ರೈಸು, 6000 ಆ ವಾಷಿಂಗ್ ಮಿಷಿನ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಬೇಕಂತಂದರೆ ಅದರದ್ದು ಒಂದು ಡೀಟೇಲನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಇವಾಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ, ಯಶಿನ ವಾಷಿಂಗ್ ಮಿಷಿನ್ ಜೊತೆಗೆ ಅವರ ಒಂದು ಯಶಿನದು ಗೀಸರ್ ಕೂಡ ಇದೆ. ಸೊ ಪುಟಾಣಿ ಗೀಸರ್, ಅದನ್ನು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ, ಈ ಪುಟಾಣಿ ಗೀಸರಲ್ಲಿ ಇಷ್ಟೊಂದು ಬಿಸಿನೀರನ್ನು ಕಾಯಿಸ್ಕೋಬೋದಾ, ಹೇಗೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ನಾನು ನೋಡಿದಾಗ ಹಾಗೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಅದು ತುಂಬಾ ಯೂಸ್ ಆಗುತ್ತೆ ಅಂತ. ಯಾಕೆ ಅಂತಂದರೆ, ನಾನು ಚಿಕ್ಕ ಪಾಪುನ ತೊಗೊಂಡು ಮನೆಗೆ ಬಂದಾಗ ಬಹುಶಃ ಅವಾಗಲೇ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿದ್ರೆ ಖಂಡಿತ ನಾನು ತೊಗೊಂಡ್ಬಿಡ್ತಾ ಇದ್ದೆ. ನನಗೆ ಅವಾಗ ಗೊತ್ತಿರಲಿಲ್ಲ ಇವಾಗ ಅದು ಯಾರಾದರೂ ಯೂಸ್ ಮಾಡ್ಕೋಬೋದೇನೋ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹಾಗೆ ವಿಡಿಯೋನ ಮಾಡ್ತಾ ಇದ್ದೆ. ಯಶಿನ ಗೀಸರ್ ಬಂದ್ಬಿಟ್ಟು ನಿಮಗೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ, ಪುಟಾಣಿ ಆಗಿರುತ್ತೆ, ಮತ್ತು ಕ್ವಿಕ್ಕಾಗಿ ಬಿಸಿನೀರು ಆಗುತ್ತೆ ನಿಮಗೆ, ಒಂದು 10 ಸೆಕೆಂಡಲ್ಲೇ ಬಿಸಿನೀರು ಬರ್ತಾ ಇರುತ್ತೆ. ಆಮೇಲೆ ಏನಂತಂದರೆ, ನಾರ್ಮಲ್ ಗೀಸರ್ ತೊಗೋಬೇಕಂತಂದರೆ ಮಿನಿಮಮ್ 8000 ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅದ್ರದ್ದು ಕರೆಂಟ್ ಬಿಲ್ ಕೂಡ ಜಾಸ್ತಿ, ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನ್ನಿಸ್ತಂದರೆ ವೆಯ್ಟ್ ಮಾಡಬೇಕು ಬಿಸಿನೀರಿಗೆ. ಇವಾಗ ಮನೇಲಿ ಚಿಕ್ಕ ಮಗು ಇದೆ ಅಂತಂದಾಗ, ಅಂತಂದರೆ ಬಾಣಂತಿ ಅಂತಂದ್ರೆ ಮನೆ ಒಳಗೆ ಏನಂತಂದರೆ ಯಾವಾಗಲೂ ಬಿಸಿನೀರು ಬೇಕು, ಅಂದ್ರೆ ಇನ್ಸ್ಟೆಂಟಾಗಿ ಬಿಸಿನೀರು ಬೇಕು, ಇನ್ಸ್ಟೆಂಟ್ ಗೀಸರ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಬೇಕು, ಈಗ ಪಾಪುಗೆ ಗೊತ್ತಿರುತ್ತಲ್ಲ ಮನೇಲಿದ್ದಾಗ ಪಾಪುಗೆ ತಣ್ಣೀರಂತೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾವಾದರೂ ತಣ್ಣೀರು ಮುಟ್ಟಿದ್ರೆ ಓಕೆ, ಮುಂಚೆ ಗೊತ್ತಿದ್ರೆ ಖಂಡಿತ ನಾನು ಇದನ್ನು ಕಿಚನ್ಗೆ ಹಾಕೊಂಡ್ಬಿಡ್ತಾ ಇದ್ದೆ. ಬನ್ನಿ ಅದ್ರ ಬಗ್ಗೆ ತೋರಿಸ್ತೀನಿ ಹೇಗಿದೆ ಅಂತ, ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಕಡಿಮೆ ಪ್ರೈಸು, ಅದ್ರ ಡೀಟೇಲ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಗೀಸರ್ನ ನೋಡೋಣ ಹೇಗಿದೆ, ಹೇಗೆ ಫಿಟ್ ಮಾಡಿದ್ದಾರೆ, ಹೀಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ಗೀಸರ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ಬನ್ನಿ ಫಸ್ಟು ಗೀಸರ್ನ ನೋಡಿಬಿಟ್ಟು ಆಮೇಲೆ ಅದ್ರ ಡೀಟೇಲ್ಸನ್ನು ಹೇಳ್ತೀನಿ. ಇದು ಬಂದ್ಬಿಟ್ಟು ಪುಟಾಣಿ ಗೀಸರ್, ಸಾಯಿ ಎಂಟರ್ಪ್ರೈಸಸ್ ಅವ್ರ ಕಡೆಯಿಂದ ಯಶಿನ ಗೀಸರ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟ್ ಗೀಸರ್ ಅಂತ ಅಂದರೆ ಇನ್ಸ್ಟೆಂಟಾಗಿ ನಿಮ್ಮ ನೀರು ಆನ್ ಮಾಡಿ 10 ಸೆಕೆಂಡಲ್ಲೇ ನಿಮಗೆ ಬಿಸಿ ನೀರು ಬರ್ತಾ ಇರುತ್ತೆ. ಸೊ ಇಲ್ಲಿ ಟ್ಯಾಪ್ ಇದೆ ನೋಡಿ, ಈ ಟ್ಯಾಪಲ್ಲಿ ನೀರಿನ ಕನೆಕ್ಷನ್ ಇರುತ್ತೆ. ಸೊ ಈ ಒಂದು ಏನು ಸಣ್ಣ ಬಾಟಲ್ ಥರ ಇದೆ, ಇದರೊಳಗೆ ನೀರು ಫಿಲ್ ಆಗೋಷ್ಟರಲ್ಲಿ ನಮಗೆ ಬಿಸಿ ನೀರು ಬರ್ತಾ ಇರುತ್ತೆ, ಅಲ್ಲಿ ಕರೆಂಟು. ಸೊ ಹೈ ಕರೆಂಟೇ ಬೇಕಾಗುತ್ತೆ. ಸೊ ಅದನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ಎರಡು ಹುಕ್ ಇರುತ್ತೆ, ಅದನ್ನು ಎರಡು ಹುಕ್ಕಲ್ಲಿ ಹ್ಯಾಂಗ್ ಮಾಡಿಕೊಂಡ್ರೆ ಅಷ್ಟೇ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಮತ್ತು ಇದನ್ನು ಎಲ್ಲಿ ಬೇಕಾದರೂ ಹಾಕ್ಕೋಬೋದಲ್ವಾ. ಸೊ ಇಷ್ಟೇ ಎರಡೇ ಎರಡು ಮೊಳೆ ಇದ್ದರೆ ಸಾಕು, ಹಾಗೆ ಕರೆಂಟ್ ಶಾಕ್ ಹೊಡೆಯೋದಿಲ್ಲ ಇಟ್ಕೊಂಡ್ರು ಕೂಡ. ಮತ್ತು ಈ ಒಂದು ಬಿಸಿ ನೀರಿನ ಕಂಟ್ರೋಲ್ ಹೇಗೆ ಮಾಡೋದು ಅಂತ ಅಂದರೆ, ನಾವು ವಾಟರ್ ಫ್ಲೋನ ಹೇಗೆ ಬಿಡ್ತೀವೋ ಹಾಗೆ, ಕಡಿಮೆ ಫ್ಲೋ ಅಲ್ಲಿ ನೀರು ಬರ್ತಾ ಇದ್ದರೆ ತುಂಬ ಬಿಸಿ ನೀರು ಬರ್ತಾ ಇರುತ್ತೆ, ಮೀಡಿಯಂ ಫ್ಲೋ ಅಲ್ಲಿ ಬರ್ತಾ ಇದ್ದರೆ ಬೆಚ್ಚಗಿರೋ ನೀರು ಬರುತ್ತೆ, ಫುಲ್ ಫ್ಲೋ ಹಾಕಿದ್ರೆ ನಿಮಗೆ ಸ್ವಲ್ಪ ಬಿಸಿ ಎಲ್ಲ ಅನ್ನೋ ಥರ ತಣ್ಣಗೆ ಬರ್ತಾ ಇರತ್ತೆ. ಸೊ ಇಲ್ಲಿ ನಾನು ಆನ್ ಮಾಡಿದ್ದೀನಿ, ಆನ್ ಮಾಡಿದಾಗ ರೆಡ್ ಕಲರ್ ಬರ್ತಾ ಇದ್ದರೆ ನೀರಿನ ಬಿಸಿಗೆ ರೆಡಿ ಇಲ್ಲ ಮಿಷಿನ್ ಅಂತ, ಅದನ್ನು ಗ್ರೀನ್ ಕಲರಿಗೆ ಪ್ರೆಸ್ ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತೆ. ಸೊ ಇಲ್ಲಿಗೆ ನೀರು ಬಿಸಿ ಆಗ್ತಾ ಇರತ್ತೆ. ಫ್ಲೋ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ಫಿಲ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಒಂದು 10 ಸೆಕೆಂಡ್ ನೀರು ಒಂದು ಬಾಟಲಲ್ಲಿ ಇರುತ್ತಲ್ವ, ಸೊ ಹಾಗೆ ಗೀಸರಲ್ಲಿ ಇರುತ್ತೆ. ಸೊ ಹಾಗೇ ಬಿಸಿ ನೀರು ಬರ್ತಾ ಇರತ್ತೆ, ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ, ಕರೆಂಟ್ ಉಳಿಸ್ಕೋಬೋದು, ಮತ್ತು ಎಲ್ಲಿ ಬೇಕಾದರೂ ಈಸಿಯಾಗಿ ಕ್ಯಾರಿ ಮಾಡ್ಕೋಬೋದು. ಬೆಸ್ಟ್ ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಸೊ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ, ಯಾಕೆಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. 2 ಇಯರ್ಸ್ ಗ್ಯಾರಂಟಿ ಕೂಡ ಕೊಡ್ತಾರೆ, ISI ISO ಮಾರ್ಕ್ ಕೂಡ ಇರುತ್ತೆ, ನಿಮಗೆ ಕರೆಂಟಿಂದಲ್ಲಿ ವ್ಯಾಟ್ಸ್ ಎಷ್ಟಿರಬೇಕು ಅಂತ ಕಾಣಿಸ್ತಾ ಇರ್ಬೋದು. ಸೊ ಮಿನಿಮಮ್ ಇಷ್ಟಾದರೂ ಇರಬೇಕು ಗೀಸರ್ಗೆ. ಇಷ್ಟೇ ಸ್ಟಾರ್ಟಿಂಗ್ ನೋಡಿಬಿಟ್ಟು ನಿಜವಾಗ್ಲೂ ಈ ಒಂದು ಚಿಕ್ಕ ಪುಟಾಣಿ ಮಿಷಿನಲ್ಲಿ ಹೆಂಗಪ್ಪ ನೀರು ಬಿಸಿ ಆಗುತ್ತೆ ನಿಜಾನ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಅಥವಾ ಎಲ್ಲಾದರೂ ಫಿಕ್ಸ್ ಮಾಡೋದು ಅದರೊಳಗಡೆ ಹೋಗಿ ಬರುತ್ತಾ ಅಂತ, ಹಾಗೇನಿಲ್ಲ, ಇಷ್ಟೇ ನೆಲ್ಲಿ ಥರ ಯೂಸ್ ಮಾಡೋದು. ಇದು ನೋಡಿ ದೊಡ್ಡದು ಗೀಸರು, ಇದು ಮಿನಿಮಮ್ ನಮಗೆ ಒಂದು 5-10 ನಿಮಿಷನಾದರೂ ಬೇಕಾಗುತ್ತೆ ಅಕಸ್ಮಾತ್ ಬಿಸಿ ನೀರು ಬೇಕು ಅಂತಂದರೆ. ಬಟ್ ಇದು 10 ಸೆಕೆಂಡಲ್ಲೇ ನಮಗೆ ಇನ್ಸ್ಟೆಂಟಾಗಿ ಅಲ್ಲೇ ಬಿಸಿನೀರು ಸಿಕ್ಬಿಡುತ್ತೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಹಳ್ಳಿ ಕಡೆ ಎಲ್ಲ ಗೀಸರ್ ಯೂಸ್ ಮಾಡಲ್ಲ, ಅವ್ರಿಗೆ ಅವಶ್ಯಕತೆ ಇರಲ್ಲ, ಮಳೆಗಾಲದಲ್ಲಿ ಮಾತ್ರನೇ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅಥವಾ ಎಮರ್ಜೆನ್ಸಿಗೆ ಸೌದೆಗಳು ಸಿಕ್ಕಿಲ್ಲ ಅಂತ ಅಂದಾಗ ಆ ಥರ ಟೈಮಲ್ಲಿ, ಸೊ ಮೇಡ್ ಇನ್ ಇಂಡಿಯಾ ಅಂದರೆ ಇಂಡಿಯಾಗೆ ಸೂಟಬಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಪುಟಾಣಿ ಗೀಜರು ಒಂದು 10 ಸೆಕೆಂಡ್ ಅಲ್ಲೇ ನಿಮ್ಗೆ ಬಿಸಿ ನೀರು ಬಂದ್ಬಿಡತ್ತೆ. ನೀವು ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಅಷ್ಟರಲ್ಲಿ ನಿಮ್ಗೆ ಮುಕ್ಕಾಲು ಬಕೆಟ್ ನೀರು ತುಂಬಿರುತ್ತೆ. ಅಂದ್ರೆ ನಾನು ನಿಮ್ಗೆ ಅಡ್ಜಸ್ಟ್ಮೆಂಟ್ ನ ತೋರಿಸ್ದೆ ಅಲ್ವಾ. ಸೊ ನಿಮ್ಗೆ ಬಿಸಿ ನೀರು ಬೇಕಂತಂದ್ರೆ ನೀರನ್ನ ಕಡಿಮೆ ಫ್ಲೋ ಅಲ್ಲಿ ಇಟ್ಕೊಳ್ಳಿ, ಬೆಚ್ಚಗಿರೋ ನೀರು ಬೇಕಂತಂದ್ರೆ ಮೀಡಿಯಂ ಫ್ಲೋ ಅಲ್ಲಿ ಇಟ್ಕೊಳ್ಳಿ. ತುಂಬಾ ಸ್ವಲ್ಪ ಬಿಸಿ ನೀರಿಗೆ ತಣ್ಣೀರು ಮಿಕ್ಸ್ ಮಾಡಬೇಕು ಅಂತಂದ್ರೆ ಫುಲ್ ಫ್ಲೋ ಅಲ್ಲಿ ಇಟ್ಕೊಂಡ್ರೆ ಆ ಬಿಸಿ ನೀರು ಏನಾಗುತ್ತೆ ಅದು ಮಿಕ್ಸ್ ಆಗುತ್ತೆ ತಣ್ಣೀರಲ್ಲಿ. ಸೊ ಇಷ್ಟೇನೆ, ತುಂಬಾ ಏನು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಇವಾಗ ಏನಂತಂದ್ರೆ ನಾರ್ಮಲ್ ನಮ್ಮನೇಲಿ ಇದೆಯಲ್ಲ ಈ ತರ ಗೀಸರ್ ಆದ್ರೆ ಈಗ ಇನ್ಸ್ಟೆಂಟ್ ಆಗಿ ಬಿಸಿ ನೀರು ಸಿಗೋದಿಲ್ಲ ನಮ್ಗೆ, ಒಂದು 5 to 10 minutes ವೇಟ್ ಮಾಡಲೇಬೇಕು. ಬಟ್ ಇದಾಗಲ್ಲ, ಇದೊಂದು ಬಾಕ್ಸ್ ತುಂಬಿದ್ರು ಸಾಕು, ಅಂದ್ರೆ ತುಂಬಿ ತುಂಬಿ ಬರೋದಂತಲ್ಲ, ಅದು ಅಷ್ಟು ಬೇಗ ಹೀಟ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಬಿಸಿ ನೀರು, ನಿಮ್ಗೆ ಇನ್ಸ್ಟೆಂಟ್ ಆಗಿ ಹಾಟ್ ವಾಟರ್ ಸಿಗುತ್ತೆ. ಆಮೇಲೆ ಇದು ಏನಪ್ಪ ಇನ್ನೊಂದು ಉಪಯೋಗ ಏನಂತಂದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ಎರಡು ಇದನ್ನು ತೋರಿಸಿದ್ನಲ್ಲ, ಅದನ್ನ ತೆಗೆದು ಇದೇ ತರ ಎರಡು ನಾವು ಕಿಚನ್ ಅಲ್ಲಿ ಹಾಕೊಂಡ್ರೆ ಸೊ ಈ ಒಂದು ಗೀಸರ್ನ ಕಿಚನ್ ಅಲ್ಲಿ ಫಿಟ್ ಮಾಡ್ಕೋಬಹುದು ಬೇಕು ಅಂದಾಗ. ಆರಾಮಾಗಿ ಕಿಚನ್ ಅಲ್ಲಿ ನಿಮ್ಗೆ ಯಾವ ತರ ಪಾತ್ರೆ ತೊಳೆಯೋದಕ್ಕೆ ಏನಾದ್ರೂ ಯೂಸ್ ಆಗುತ್ತೆ, ಬೇಡ ಇಲ್ಲಿ ಅಂತಂದ್ರೆ ಇಲ್ಲೇ ಇಟ್ಕೋಬಹುದು. ಇಲ್ಲೂ ಬೇಡ ನಾವು ಹೊರಗಡೆ ಕ್ಯಾರಿ ಮಾಡ್ತೀವಿ ಅಂತಂದ್ರೆ ಆ ಸ್ವಿಚ್ ಬೋರ್ಡ್ ನ ತೆಗೆದ್ಬಿಟ್ಟು ಈ ಪೈಪ್ ನ ತೆಗೆದ್ಬಿಟ್ಟು ಆರಾಮಾಗಿ ನೀವು ಹೊರಗಡೆ ಕೂಡ ಕ್ಯಾರಿ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಪುಟಾಣಿ ಗೀಸರ್, ಅಂಡ್ ಅಫೋರ್ಡಬಲ್ ಪ್ರೈಸ್. ಮತ್ತೆ ಇನ್ನೊಂದು ಬೆಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ದೇಸಿ ಪ್ರಾಡಕ್ಟ್ ಅನ್ನೋ ಒಂದು ಖುಷಿ ಹೆಮ್ಮೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಸೊ ಹಾಗಾಗಿ ನಾನು ಹೇಳಿದ್ದು ನಿಮ್ಗೆ ಏನಾದ್ರೂ ಈ ಒಂದು ಪ್ರಾಡಕ್ಟ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಕಂಪ್ಲೀಟ್ ಡೀಟೇಲ್ ಅನ್ನ ಕೂಡ ಹಾಕಿರ್ತೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಆಲ್ ಓವರ್ ಇಂಡಿಯಾದಲ್ಲಿ ಅವರು ಡೆಲಿವರಿ ಅನ್ನ ಕೊಡ್ತಾರೆ. ಅದು ಜಾಗದ ಮೇಲೆ ಡೆಲಿವರಿ ಚಾರ್ಜ್ ಡಿಪೆಂಡ್ ಆಗುತ್ತೆ. ಸೊ ಹೇಗಿದೆ, ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಏನಾದ್ರೂ ಇದ್ರದ ಅವಶ್ಯಕತೆ ಇದೆಯಾ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ, ಹಾಗೆ ಟಚ್ ಮಾಡ್ತಾ ಇದ್ದೀನಿ, ಶಾಕ್ ಏನು ಉಳಿಯೋದಿಲ್ಲ, ಬಿಸಿನೂ ಕೂಡ ಆಗಿರೋದು ಗೊತ್ತಾಗಲ್ಲ, ಬೆಚ್ಚಗಿರತ್ತೆ ಅಷ್ಟೇನೆ. ಇದನ್ನ ಹಿಂಗೆ ಮೇಲೆ ಪುಷ್ ಮಾಡಿದ್ರೆ ತೆಗಿಬಹುದು, ಬೇರೆ ಕಡೆ ಫಿಟ್ ಮಾಡ್ಕೋಬಹುದು. ಇಷ್ಟೇನೆ ಈ ಒಂದು ಗೀಸರು, ಪುಟಾಣಿ ಗೀಸರು, ನೋಡೋದಕ್ಕೆ ಚಿಕ್ಕದು, ಚೆನ್ನಾಗಿದೆ, ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ನನಗೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಗೀಸರ್ ಹೇಗಿದೆ ಅಂತ ಹೇಳ್ಬಿಟ್ಟು, ನಮ್ಮ ಕಡೆ ಒಂದು ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ, ಹಾಗೆ ನೋಡೋದಕ್ಕೆ ಪುಟಾಣಿಯಾಗಿದೆ ಬಟ್ ಬೆಸ್ಟ್ ಆಗಿದೆ, ವರ್ಕ್ ಆಗುತ್ತೆ. ಏನೇ ಆಗಲ್ಲ, ಮನೆಯಲ್ಲಿ ನಾವೊಂದು ಗೀಸರ್ ಏನಪ್ಪ ಈಟರ್ ತಗೊಂಬಂದು ಇಟ್ಕೋತೀವಿ ಗೊತ್ತಾ, ಆ ಈಟರ್ ತಗೊಂಡ್ರು ಅಷ್ಟೇ ಬಕೆಟಲ್ಲಿ ಹಾಕ್ತೀವಿ, ಒಂದು ಬಕೆಟ್ ಅಷ್ಟೇ ನೀರು ಬರುತ್ತೆ. ಮತ್ತೆ ಅದು ತುಂಬಾ ಡೇಂಜರ್ ಅಂತ ಹೇಳ್ಬೋದು, ಮಕ್ಕಳಿದ್ರೆ ಅಥವಾ ನಾವೇ ಬೈ ಮಿಸ್ಟೇಕ್ ಆಗಿ ನೀರನ್ನ ಮುಟ್ಟಿದ್ರೆ ಅಥವಾ ಚೆಲ್ಲಿದ್ರೆ ಅಥವಾ ಏನಾದ್ರೂ ಕೂಡ ಅದು ಡೇಂಜರ್ ಅಂತಾನೆ ಹೇಳ್ಬೋದು. ಸೊ ಅಂಥದಕ್ಕೆ ಕಂಪೇರ್ ಮಾಡಿದ್ರೆ ಅದೇ ಪ್ರೈಸ್ ಅಲ್ಲಿ ನಮ್ಗೆ ಇಂಥ ಒಳ್ಳೆಯ ಸೇಫ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಸಿಗುತ್ತೆ, ಹಾಗೆ ಎಲ್ಲಿ ಬೇಕಾದ್ರೂ ಆರಾಮಾಗಿ ತಗೊಂಡು ಹೋಗ್ಬೋದು. ಬಟ್ ಅದು ಕರೆಂಟಿನ ಡೀಟೇಲ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಅದು ಒಂದು ಕರೆಂಟಿಂದು ಅಷ್ಟು ಪವರ್ ಇರಬೇಕು, ISI ISO ಮಾರ್ಕ್ ಎಲ್ಲ ಇದೆ. ಸೊ ಬೆಸ್ಟು ನಿಮಗೆ 2 years ವಾರಂಟಿ ಕೂಡ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಇದು ಪ್ರೈಸ್ ಬಂದುಬಿಟ್ಟು 2200, ನಿಮಗೆ ವಿತ್ ಡೆಲಿವರಿ ಚಾರ್ಜಲ್ಲಿ 2000 rupees ನನ್ನ ಚಾನಲ್ ಥ್ರೂ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 2000 rupees ಕೊಡ್ತೀವಿ ಅಂತ ಅವರು ಹೇಳಿದರು. ಸೊ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂತಂದರೆ ಈ ಒಂದು ಆಫರ್ ಕೂಡ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರನ್ನ ಕಾಲ್ ಮಾಡಿ ನನ್ನ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ 2000 rupees ಕೊಡ್ತಾರೆ, ಅದು 2200. ಹಾಗೆ ಮಾಗಡಿಯಲ್ಲಿ ಇದೆ ಇದರ ಮೇನ್ ಬ್ರಾಂಚು, ಅಲ್ಲೇ ಹೋಗಿ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ 1800 ಬೀಳುತ್ತೆ. ಸೊ ನಿಮಗೆ ಮನೆಗೆ ಹೋಮ್ ಡೆಲಿವರಿ ಮಾಡಬೇಕು ಅಂತಂದರೆ ನನ್ನ ಚಾನಲ್ ಥ್ರೂ ತೊಗೊಂಡ್ರೆ ನಿಮಗೆ 2000 rupees ಆಗುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ನಂಬರನ್ನು ಕೊಡ್ತೀನಿ. ಈಗ ಬಾಣಂತಿಯರಿಗೆ ಮೇನ್ ನನಗನ್ಸಿದ್ದು, ನನಗೆ ಟಕ್ಕಂತ ಗೀಸರ್ ನೋಡಿದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಅದು, ಏ ಬಾಣಂತಿ ಅಂತ ಅಂದಾಗ ಅವಾಗ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಾನು ನಿಜವಾಗ್ಲೂ ಅಷ್ಟು ಬೇಗ ತಣ್ಣೀರನ್ನೇ ಮುಟ್ತಾ ಇರಲಿಲ್ಲ. ನನಗೆ ಮೇನ್ ಪ್ರಾಬ್ಲಮ್ ಬಂದಿತ್ತು ಕಿಚನಲ್ಲಿ ನಮಗೆ ಹಾಟ್ ವಾಟರ್ ವ್ಯವಸ್ಥೆ ಇಲ್ಲ, ಸೊ ಅದು ಕನೆಕ್ಷನ್ ಕೂಡ ಇರಲಿಲ್ಲ. ಫಸ್ಟೇ ಸಿಕ್ಕಿದ್ರೆ ನಾನು ಇಷ್ಟು ಬೇಗ ಕೋಲ್ಡ್ ವಾಟರ್ ಮುಡ್ತಾ ಇರಲಿಲ್ಲ, ಹೆಂಗೋ ನಾನು ಡ್ರೆಸ್ ವಾಶ್ ಮಾಡೋದು ಹಾಟ್ ವಾಟರಲ್ಲೇ. ಸೊ ಪಾತ್ರೆ ಒಂದಿತ್ತು ಅಷ್ಟೇ, ಹಾಗಾಗಿ ನಾನು ಬೇಗ ಕೋಲ್ಡ್ ವಾಟರ್ ಟಚ್ ಮಾಡಿದೆ. ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಜನ ನನಗೆ ಕಮೆಂಟಲ್ಲಿ ಹೇಳ್ತಾರೆ, ಅಕ್ಕ ನೀವು ಹೇಳಿದ್ರಿ ಟಚ್ ಮಾಡಿದ್ರೆ ಪಾಪು ಕೋಲ್ಡ್ ಆಗಿಲ್ಲ ಅಂತ. ಸೊ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ, ನಮಗೆ ಟಚ್ ಮಾಡಿದ ತಕ್ಷಣ ಪಾಪುಗೆ ಸಿದ್ಧ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಆ ವ್ಯವಸ್ಥೆ ಇದ್ದಾಗ ಏನೂ ಆಗಲ್ಲ, ಆರಾಮಾಗಿ ನೀವು ಪಾತ್ರೆ ತೊಳ್ಕೋಬೋದಲ್ವಾ. ಸೊ ಇದೇ ಅಷ್ಟೇ ಅಂತಲ್ಲ, ಈಗ ಅಷ್ಟೊಂದು ದುಡ್ಡು ಕೊಟ್ಟು ಗೀಸರ್ ತೊಗೊಳಕ್ಕಾಗಲ್ಲ ಅನ್ನೋರು ಇರ್ತಾರಲ್ವಾ, ನೀವು ಹೀಟರ್ ತೊಗೊಳ್ಳೋ ಪ್ರೈಸ್ಗೇನೆ ಗೀಸರ್ನೇ ತೊಗೋಬೋದು. ಹೇಗಿದೆ, ನನಗಂತೂ ಪ್ರಾಡಕ್ಟ್ ಇಷ್ಟ ಆಯಿತು. ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ. ಅವಶ್ಯಕತೆ ಇರೋರ್ಗೆ ಯಾರಿಗಾದ್ರೂ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದು. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ. ನಿಮಗೆ ಏನಾದರೂ ಇದರ ಅವಶ್ಯಕತೆ ಇದ್ದರೆ ತೊಗೋಬೇಕು ಅಂತ ಇದ್ದರೆ ಜಾಸ್ತಿ ಅಮೌಂಟ್ ಏನಿಲ್ಲ, 2000 rupees ಅಷ್ಟೇ.
ಟೂ ಇಯರ್ಸ್ ವಾರಂಟಿ ಬರುತ್ತೆ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಅಂದರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಂದು ಏನು ಪ್ರಾಡಕ್ಟ್ ಏನೋ ಪ್ರಾಬ್ಲಮ್ ಇದ್ದರೆ ವಾಷಿಂಗ್ ಮಿಷಿನ್ಗೂ ಕೂಡ ಗ್ಯಾರಂಟಿ ಇರುತ್ತೆ. ನೀವು ಕೇಳಿ ತೊಗೋಬೋದು, ಅಂದರೆ ಸರಿ ಮಾಡಿಸ್ಕೋಬೋದು. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ನಾನು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಷ್ಟೇ ಒಂದು ಇನ್ಫಾರ್ಮೇಷನ್ನ ಹೇಳಬೇಕಿತ್ತು, ಹಾಗಾಗಿ ಇವತ್ತಿನ ವಿಡಿಯೋನ ಮಾಡಿದ್ದೆ. ನಿಮಗೇನಾದರೂ ಸೊ ಇಷ್ಟೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾಕೆಂತಂದರೆ ಯಾವುದೋ ಬ್ಲಾಗಲ್ಲಿ ಹಾಕಿದ್ರೆ ಮತ್ತಿನ್ಯಾವುದೋ ಬ್ಲಾಗಿಗೆ ಬಂದು ಕಮೆಂಟ್ ಹಾಕ್ತೀರಾ, ಅಕ್ಕ ನೀವು ಅದ್ರ ಪ್ರಾಡಕ್ಟ್ ಹೇಳಿದ್ರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಒಂದು ವಾರ ಆಯಿತು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಆದರೆ ಕರೆಂಟ್ ಪವರ್ದೊಂದು ಇದಿದೆ, ಯಾಕೆಂತಂದರೆ ಇದನ್ನು ನಮ್ಮ ಅಮ್ಮಂಗೆ ನಮ್ಮ ಅಮ್ಮಂಗೆ ಅಂತಲೇ ತೊಗೊಂಡೆ ಅಲ್ಲಿ. ಯಾಕೆಂತಂದರೆ ಅವ್ರದ್ದು ಸೌದೆ ಒಲೆ, ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಸೌದೆ ಇವಾಗ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ದಿನ ಸೌದೆನೇ ಸಿಗಲ್ಲ. ಮಳೆಗಾಲದಲ್ಲೆಲ್ಲ ಸೌದೆ ಇಲ್ಲ ಅಂತಂದರೆ ಒಲೆ ಇದೇ ಆಗಲ್ಲ. ಸೊ ಹಾಗಾಗಿ ಬಟ್ ಅಲ್ಲಿ ಪವರ್ ಪ್ರಾಬ್ಲಮು, ಸೊ ಹಾಗಾಗಿ ನಾನು ಅದನ್ನು ಕೊಡೋಕ್ಕಾಗಲ್ಲ. ನೋಡೋಣ ಅದು ಪವರ್ ಚೇಂಜ್ ಮಾಡಿಸ್ಬಿಟ್ಟು ಏನಾದರೂ ಕೊಡೋ ಆಗಿದ್ರೆ. ಬಟ್ ಇವಾಗ ಸದ್ಯಕ್ಕಂತೂ ನನಗೆ ತುಂಬ ಯೂಸ್ ಆಗಿದೆ. ಪ್ರೀತಮಿಗೆ ಜಾಸ್ತಿ ಯೂಸ್ ಆಗ್ತಾ ಇರೋದು. ಅವನು ಗಲೀಜೆಲ್ಲ ಮಾಡಿದಾಗ ನಾನು ವೇಟ್ ಮಾಡಬೇಕಾಯ್ತು ಗೀಸರ್ ಆನ್ ಮಾಡಿಕೊಂಡು ಯಾವಾಗ ಬಿಸಿ ಆಗುತ್ತೆ ಅಂತ. ಇವಾಗ ಹಾಗೆಲ್ಲ ಮಾಡಿದ ತಕ್ಷಣ ಹೊಡೋಗಿ ಒಂದು ಅರ್ಧ ಬಕೆಟ್, ನನಗೇನು ಒಂದು ಅರ್ಧ ಬಕೆಟ್ ಆದರೂ ಸಾಕು, ಅರ್ಧ ಬಕೆಟ್ ಬಿಸಿ ನೀರು ಬಂದರೆ ವಾಶ್ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ. ಮಕ್ಕಳಿದ್ರೆ ಯಾವಾಗಾದರೂ ಬಿಸಿ ಬೇಕಲ್ವಾ. ಸೊ ಅದು ಒಂದು. ಅದಾದಮೇಲೆ ಇವಾಗ ನನ್ನ ಮಗಳು ಏನು ಮಾಡ್ತಾ ಇದ್ಲು ಅಂತ ಅಂದರೆ, ಫಸ್ಟು ಗೀಸರ್ ಆನ್ ಮಾಡಿ ಅದನ್ನು ಬೆಳಗ್ಗೆ ಆನ್ ಮಾಡಿದ್ರೆ ಸಂಜೆ ತನಕ ಗೀಸರ್ ಆನಲ್ಲೇ ಇರೋದು. ಆಮೇಲೆ ಹೋಗಿ ನಾನು ಆಫ್ ಮಾಡಿದ್ರೆ ಮತ್ತೆ ಅದು ಸ್ವಲ್ಪ ಕೋಲ್ಡ್ ಆಗುತ್ತೆ, ಮತ್ತೆ ನನ್ನ ಮಗಳು ಹೋಗೋದು ಗೀಸರ್ ಆನ್ ಮಾಡೋದು, ಇವಾಗ ಸ್ನಾನ ಮಾಡೋದು. ಹಿಂಗೆ ಬೆಳಗ್ಗೆಯಿಂದ ಸಂಜೆ ತನಕ ಗೀಸರ್ ಆನ್ ಮಾಡೋದು ಮರ್ತೋಗೋದು, ಆನ್ ಮಾಡೋದು ಮರ್ತೋಗೋದು. ಕರೆಂಟ್ ಬಿಲ್ ಜಾಸ್ತಿ ಬರೋದು ಅಲ್ಲಿಂದಲೇ, ಎರಡು ಗೀಸರು ನಮ್ಮ ಮನೇಲಿ ಅದು ಮೇನು ಕರೆಂಟ್ ಬಿಲ್ ಬರ್ತಾ ಇದ್ದಿತ್ತು. ಸೊ ಈ ಮಂತ್ ನಾನು ಚೆಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಹೀಗೆ ಕರೆಂಟ್ ಬಿಲ್ ಸೇವ್ ಆಗುತ್ತೆ ಅಂತ. ಅದನ್ನು ಕೂಡ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇದು ಇವತ್ತಿನ ಪುಟಾಣಿ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಲೈಕ್ಗಿಂತ ಶೇರ್ ಮಾಡಿ. ಸೊ ಬೇರೆಯವ್ರಿಗೆ ಯಾರಿಗಾದರೂ ಉಪಯೋಗ ಇದ್ದರೆ ಅವಶ್ಯಕತೆ ಇದ್ದರೆ ತೊಗೋತಾರೆ ಅಷ್ಟೇ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.